ಸಾಧಾರಣ ಕಾಲದ ಇಪ್ಪತ್ತಾರನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ತಾವು ಸ್ವರ್ಗಾರೋಹಣವಾಗುವ ದಿನಗಳು ಸಮೀಪಿಸಲು ಯೇಸುಸ್ವಾಮಿ ಜೆರೂಸಲೇಮಿಗೆ ಅಭಿಮುಖರಾಗಿ ಹೊರಡಲು ನಿರ್ಧರಿಸಿದರು ಅಲ್ಲದೆ ತಮಗೆ ಮುಂದಾಗಿ ದೂತರನ್ನು ಕಳುಹಿಸಿದರು ಇವರು ಹೊರಟು ಯೇಸುವಿಗೆ ಬೇಕಾದುದನ್ನು ಸಿದ್ಧ ಮಾಡಲು ಸಮಾರಿಯಾದ ಒಂದು ಹಳ್ಳಿಗೆ ಬಂದರು ಏಸು ಆ ಜೆರುಸಲೇಮಿಗೆ ಹೋಗುತ್ತಿದ್ದ ಕಾರಣ ಅವರನ್ನು ಅಲ್ಲಿಯ ಜನರು ಬರಗೊಳಿಸಲಿಲ್ಲ ಅದನ್ನು ಕಂಡ ಶಿಷ್ಯನಾದ ಮತ್ತು ಯೌವನ ಪ್ರಭು ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ನಾಶ ಮಾಡಲಿ ಎಂದು ನಾವು ಆಜ್ಞೆ ಮಾಡಬಹುದಲ್ಲವೇ ಎಂದರು ಏಸು ಅವರ ಕಡೆ ತಿರುಗಿ ನೀವು ಎಂಥ ಸ್ವಭಾವಿಗಳೆಂದು ನಿಮಗೇ ತಿಳಿಯದು ನರಪುತ್ರನು ಬಂದಿರುವುದು ಮಾನವ ಜೀವಿಗಳ ವಿನಾಶಕ್ಕೆ ಅಲ್ಲ ಉದ್ಧಾರಕ್ಕೆ ಎಂದು ಅವರನ್ನು ಖಂಡಿಸಿದರು ಅನಂತರ ಯೇಸು ಮತ್ತು ಶಿಷ್ಯರು ಬೇರೆ ಹಳ್ಳಿಗೆ ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ನಮ್ಮ ಬಾಳಿನಲ್ಲಿ ನಾವು ಅನೇಕ ನಿರ್ಧಾರಗಳನ್ನು ಮಾಡುತ್ತೇವೆ ಹೊಸ ವರ್ಷ ಅನೇಕ ನಿರ್ಧಾರಗಳು ಈ ವರ್ಷ ಇಂತಿಂತ ಕೆಲಸಗಳನ್ನು ಮಾಡುತ್ತೇನೆ ಇಂತಿಂತ ಸಾಧನಗಳನ್ನು ನನಗೆ ಮಾಡಬೇಕು ಎಂಬಂತಹ ನಿರ್ಧಾರಗಳು ಹಬ್ಬ ಹರಿದಿನಗಳಲ್ಲಿ ನಾವು ಮಾಡುವಂತಹ ನಿರ್ಧಾರಗಳು ಇಲ್ಲ ನಮ್ಮ ಜೀವನದ ಪ್ರಮುಖ ಘಟ್ಟಗಳಲ್ಲಿ ನಾವು ಮಾಡುವಂತಹ ನಿರ್ಧಾರಗಳು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಮಾಡುವಂತಹ ನಿರ್ಧಾರ ಒಳ್ಳೆಯ ಪಾಪ ನಿವೇದನೆ ಮಾಡಿದಾಗಲೋ ಒಳ್ಳೆಯ ಧ್ಯಾನಕೂಟದಲ್ಲಿ ಭಾಗವಹಿಸಿದಾಗಲೋ ನಾವು ಮಾಡುವಂತಹ ನಿರ್ಧಾರಗಳು ನಿರ್ಧಾರಗಳೇನೋ ಗಟ್ಟಿಯಾಗಿರುತ್ತವೆ ನಿರ್ಧಾರಗಳೇನೋ ಶ್ರೇಷ್ಠವಾಗಿರುತ್ತವೆ ಆದರೆ ಅದನ್ನು ಜಾರಿಗೆ ತರುವಲ್ಲಿ ಅನೇಕರು ಸೋಲುತ್ತೇವೆ ನಾವು ಮಾಡುವಂತಹ ನಿರ್ಧಾರಗಳು ನಮ್ಮ ಜೀವನ ಎರಡು ಎಷ್ಟೋ ಭಾರಿ ಬೀಳುವುದಿಲ್ಲ ನಿರ್ಧಾರಗಳು ಒಂದು ದಿನಕ್ಕೋ ಎರಡು ದಿನಕ್ಕೋ ಮಾತ್ರ ಸೀಮಿತವಾಗಿ ಹೋಗುತ್ತವೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅನೇಕರು ವಿಫಲರಾಗುತ್ತೇವೆ ಇದು ಪ್ರತಿಯೊಬ್ಬರ ಜೀವನದ ಕತೆ ಹೇಗೆ ನಿರ್ಧಾರಗಳನ್ನ ನಾವು ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗುತ್ತೇವೆ ಒಂದು ಕಾರಣ ಇರಬಹುದು ನಾವು ಮಾಡುವಂತಹ ನಿರ್ಧಾರ ನಮ್ಮ ಜೀವನ ಅವೆರಡೂ ಬೇರೆ ಬೇರೆ ಸಮಯದಲ್ಲಿ ಆಗುವಂಥದ್ದು ನಾವು ಮಾಡುವಂತಹ ನಿರ್ಧಾರ ನಾವು ಒಳ್ಳೆಯ ಮನಸ್ಸಿನಲ್ಲಿದ್ದಾಗ ಒಳ್ಳೆಯ ಯೋಚನೆಗಳಿದ್ದಾಗ ಯಾವುದೋ ಒಂದು ಸನ್ನಿವೇಶದಲ್ಲಿ ಪರಿಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ಪಾಪ ನಿವೇದನೆಯ ನಂತರ ಏನೋ ಒಂದು ರೀತಿಯ ಸಂತೋಷ ಆ ಸಂತೋಷದಲ್ಲಿ ನಿರ್ಧಾರವನ್ನು ಮಾಡುತ್ತೇವೆ ಮತ್ತೆ ದೈನಂದಿನ ಜೀವನಕ್ಕೆ ಇಳಿದಾಗ ಅವೇ ನೋವುಗಳು ಅವೇ ಶೋಧನೆಗಳು ಆ ಸಮಯದಲ್ಲಿ ಆ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರುವುದು ಕಷ್ಟವಾಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಜೀವನ ಸಂತ ಪೇತ್ರರಂತೆ ಏಸು ನೀರಿನ ಮೇಲೆ ನಡೆದು ಬಾಯದಾಗ ಧೈರ್ಯದಿಂದ ಸಾಗುತ್ತೇವೆ ಮಧ್ಯದಲ್ಲಿ ಭಯದಿಂದಲೋ ಚಂಚಲ ಸ್ವಭಾವದಿಂದಲೋ ಮುಳುಗು ಮುಳುಗಿಬಿಡುತ್ತೇವೆ ನಮ್ಮ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರಲು ನಾವು ವಿಫಲರಾಗುವುದಕ್ಕೆ ಕಾರಣ ಇನ್ನೊಂದು ನಮ್ಮ ನಿರ್ಧಾರಗಳು ಕೆಲವೊಮ್ಮೆ ಬಹಳ ಕಠಿಣವಾಗಿರುತ್ತವೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಮನಸ್ಸಿನಲ್ಲಿ ಇಡ ಇಡಬೇಕಾದಂಥ ಒಂದು ಅಂಶ ಅವು ಸ್ವಲ್ಪ ಸುಲಭವಾಗಿರಬೇಕು ಕಾರ್ಯರೂಪಕ್ಕೆ ಸುಲಭವಾಗಿ ತರುವಂತಿರಬೇಕು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಪ್ರಾಯೋಗಿಕವಾಗಿರಬೇಕು ನಮ್ಮ ಕೈಲಾಗದ ಕೇವಲ ನಮ್ಮ ಯೋಚನೆಗಳ ಆ ಸೀಮಿತದಲ್ಲಿ ಮಾತ್ರ ಇರುವಂಥದ್ದು ಅಂತಹ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಬಹಳ ಕಷ್ಟವಾಗುತ್ತದೆ ಆದ್ದರಿಂದ ಅವು ಸರಳವಾಗಿಯೂ ಸಾಮಾನ್ಯವಾಗಿಯೂ ಇರಬೇಕು ಆಗ ದಿನೇ ದಿನೇ ನಾವು ಮೆಟ್ಟಿಲುಗಳನ್ನು ಹತ್ತಲು ಸಾಧ್ಯವಾಗುತ್ತದೆ ನಾವು ಏಣಿಯನ್ನು ಹತ್ತುವಾಗ ಪ್ರತಿಯೊಂದು ಮೆಟ್ಟಿಲನ್ನು ಹತ್ತಿ ಹೋದಾಗ ಅದು ಸಲೀಸಾಗುತ್ತದೆ ಏರಲು ಸಾಧ್ಯವಾಗುತ್ತದೆ ಏಣಿಯಲ್ಲಿ ಒಂದು ಹೆಜ್ಜೆಯನ್ನು ಒಂದು ಮೆಟ್ಟಿಲನ್ನು ಬಿಟ್ಟು ಮತ್ತೊಂದು ಮೆಟ್ಟಿಲನ್ನು ಅಷ್ಟು ಸುಲಭವಾಗಿ ದಾಟಿದರೆ ದಾಟಲು ಸಾಧ್ಯವಿಲ್ಲ ಹಾಗೆ ದಾಟುತ್ತಾ ಹೋದರೆ ಆ ನಮ್ಮ ಗುರಿ ಕಷ್ಟವಾಗುತ್ತದೆ ಆಯಾಸ ಜಾಸ್ತಿ ಆಗುತ್ತದೆ ಆದ್ದರಿಂದ ನಮ್ಮ ನಿರ್ಧಾರಗಳು ಸರಳವಾಗಿಯೂ ಸಾಮಾನ್ಯವಾಗಿಯೂ ಇರಬೇಕು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸನ್ನು ನೋಡುತ್ತೇವೆ ಜೆರುಸಲೇಮಿಗೆ ಅಭಿಮುಖರಾಗಿ ಅವರು ಸಾಗುತ್ತಾರೆ ಅವರಿಗೂ ಗೊತ್ತಿತ್ತು ಜೆರುಸಲೇಮಿಗೆ ಹೋಗುವುದು ಅವರ ಆ ಕೊನೆಯ ಕ್ಷಣಗಳೆಂದು ಶಿಲುಬೆಯ ಮರಣ ಆ ಯಾತನೆ ಅವರಿಗೆ ತಿಳಿದಿತ್ತು ಆದರೂ ಅವರ ನಿರ್ಧಾರ ನಿರ್ಧಾರದಲ್ಲಿ ಅವರು ಚಂಚಲಿತರಾಗಲಿಲ್ಲ ಕದಲಲಿಲ್ಲ ಧೈರ್ಯವಾಗಿ ಜೆರುಸಲೇಮಿಗೆ ಅಭಿಮುಖರಾಗಿ ಹೋಗುತ್ತಾರೆ ಅಂತಹ ಒಂದು ನಿರ್ಧಾರ ದಿಟ್ಟ ನಿರ್ಧಾರ ನಮ್ಮಲ್ಲಿರಬೇಕು ಯಾರು ಕೇಳಿದರಂತೆ ಯಾವುದು ಶ್ರೇಷ್ಠ ಗುರಿಯೋ ಹಾದಿಯೋ ಅದಕ್ಕೆ ಆ ವಿದ್ವಾಂಸ ಕೊಟ್ಟ ಉತ್ತರ ಗುರಿಯೂ ಅಲ್ಲ ಹಾದಿಯೂ ಅಲ್ಲ ನಮ್ಮ ಸಂಗಾತಿ ಎಂದರಂತೆ ಹೌದು ನಮ್ಮ ಗುರಿಯನ್ನು ಮುಟ್ಟಲು ಧೈರ್ಯದಿಂದ ನಾವು ಸಾಗಬೇಕಾದರೆ ನಮ್ಮ ಸಂಗಾತಿ ಚೆನ್ನಾಗಿರಬೇಕು ಆ ನಮ್ಮ ಸಂಗಾತಿ ದೇವರು ದೇವರು ನಮ್ಮ ಕರ ಹಿಡಿದು ನಡೆಸುತ್ತಾರೆ ಆದ್ದರಿಂದ ಅವರ ಸಾಂಗತ್ಯವನ್ನು ಅರಿಯುತ್ತಾ ನಮ್ಮ ನಿರ್ಧಾರಗಳಲ್ಲಿ ಚಂಚಲತೆಯನ್ನು ತೋರದೆ ಧೈರ್ಯದಿಂದ ಮೆಟ್ಟಿಲನ್ನು ಹಾಕೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ಹೇರಳವಾಗಿ ಹರಸಲಿ ಆಮೇನು